ಸ್ಪಂದನ ಅವರ ಶರೀರದ ಪೋಸ್ಟ್ ಮಾರ್ಟಮ್ ಈಗಾಗಲೇ ಮುಗಿದಿದೆ. ವಿದೇಶಾಂಗ ಇಲಾಖೆಯವರ ವಿಧಿ ವಿಚಾರಗಳಾದ ನಂತರ ನಾಳೆ ಸಾಯಂಕಾಲ ಅಲ್ಲಿಂದ ಹೊರಟು ಆ ಡೆಡ್ ಬಾಡಿಯನ್ನು ರಾತ್ರಿವರೆಗೆ ಇಲ್ಲಿ ತರ್ತಾರೆ. ಆಚೆ ನಾಳಿದ್ದು ಸ್ಪಂದನದ ಅಂತ್ಯಕ್ರಿಯೆ ಮಾಡ್ತೇವೆ. ಜಾಗ ಮತ್ತು ಎಲ್ಲಿ ಮಾಡೋದನ್ನು ಅದನ್ನು ಎಲ್ಲ ಕುಟುಂಬದ ಸದಸ್ಯರಲ್ಲಿ ಮಾತಾಡಿ ತಮಗ್ತೇವೆ. ಅಲ್ಲಿ ಪ್ರಕ್ರಿಯೆ ಬೇಗ ಆದರೆ ವಿಶೇಷ ವಿಮಾನದಲ್ಲಿ ತರ್ಬೋದಿತ್ತು. ವಿಧಿವಿಧಾನಗಳೆಲ್ಲ ಆಗಬೇಕಾದ್ರೆ ನಾಳೆ ಮಧ್ಯಾಹ್ನ ಸಾಯಂಕಾಲದವರೆಗೂ ಆಗುತ್ತೆ. ಮಧ್ಯಾಹ್ನದವರೆಗೂ ಅಲ್ಲೇ ಫ್ಲೈಟ್ ಇದೆ, ಅದರಲ್ಲೇ ಕಾರ್ಗೋ ಇದರಲ್ಲೇ ಬರ್ತಾರೆ, ಫ್ಲೈಟಲ್ಲೇ ಬರ್ತಾರೆ. ವಿಶೇಷ ವಿಮಾನ ತಯಾರು ಮಾಡಿಟ್ಟಿದ್ದೀವಿ, ಬೇಗ ಬರ್ತೀನಿ ಅಂದರೆ ಅದರಲ್ಲಿ ಕತ್ತ ಒಂದು ಬರ್ತೀನಿ. ನಂತರ ಚಿನ್ನೇಗೌಡರು ಇದ್ದಾರೆ, ಮತ್ತು ಸ್ಪಂದನ ಅವ್ರ ತಂದೆಯವ್ರ ಹತ್ರನೂ ಮಾತಾಡಿ, ವಿಜಯ ರಾಘವೇಂದ್ರ ಬಂದ ನಂತರ ಅವ್ರ ಹತ್ರ ಮಾತಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಿ. ಅದೇ ವಿಜಯ ರಾಘವೇಂದ್ರ ಅವರು ಅದನ್ನು ತೀರ್ಮಾನ ಮಾಡಬೇಕು, ಎಲ್ಲಿ ಹೇಳ್ತಾರೆ ಅನ್ನೋದು ನಾರ್ಮಲ್. ಅದರದ್ದೇನು ಎಂಥ ಸಂಪ್ರದಾಯ ಎಲ್ಲರೂ ಏನು ಮಾಡ್ತಾರೆ ಅದೇ ಇರುತ್ತೆ. ಇದೇ ಅಂತ ಏನು ಇರೋದಿಲ್ಲ. ಎಲ್ರಿಗೂ ಸಹ ಯಾವ ರೀತಿ ನಮ್ಮ ಹಿರಿಯರಿಗೆ ಯಾವ ಥರ ಅಂತ್ಯಕ್ರಿಯೆ ಮಾಡಿದ್ದೀವಿ ಅದೇ ಥರ ಮಾಡಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾವು ಹೋಗೋಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಒಂದೇ ಸಮಯ ಆಗುತ್ತೆ, ಆದರೆ ಇಲ್ಲಿಂದ ಯಾರೂ ಹೋಗ್ತಾರೆ. ಅಲ್ಲಿ ವಿಧಿವಿಧಾನಗಳೆಲ್ಲ ಮುಗಿಬೇಕಲ್ಲ, ಅದು ತದನಂತರ ಅವರು ಅವಕಾಶ ಬೇಕು. ಸರ್, ಅಲ್ಲಿ ಎಷ್ಟು ಜನ ಇದ್ದಾರೆ ವಿಜಯ ರಾಘವೇಂದ್ರ ಜೊತೆಗೆ ಯಾರೆಲ್ಲ ಇದ್ದಾರೆ ಅಂತ? ಸರ್, ಅಲ್ಲಿ ಮೂರ್ನಾಲ್ಕು ಜನ ಇದ್ದಾರೆ, ಸ್ನೇಹಿತರು ಇದ್ದಾರೆ, ಮತ್ತು ಆ ಬೆಳ್ತಂಗಡಿಯಿಂದನೂ ಒಂದು ಇಬ್ಬರು ಮೂರು ಜನ ಅಲ್ಲಿ ಕೆಲಸ ಮಾಡೋರಿದ್ದಾರೆ, ಅವರು ಸಹ ಅಲ್ಲಿದ್ದಾರೆ. ಮೇಡಮ್, ರಿಪೋರ್ಟ್ ಬಂದ ತಕ್ಷಣ ನಾವು ಪ್ರೆಸ್ಸಿಗೆ ರಿಲೀಸ್ ಮಾಡ್ತೀವಿ.